ಬಾರು, ಒಂದ್ ವಾರದಿಂದ ನಾನು ನೋಡ್ತಾನೆ ಇದೀನಿ, ಒಳ್ಳೆ ಕುಂಭಕರ್ಣ ತರ ನಿದ್ದೆ ಮಾಡ್ತಿದ್ದಾನಲ್ಲೇ. ಹೀಗೆ ಆದ್ರೆ ಹೇಗೆ ನಾಗವಲ್ಲಿ? ಯಾರಗ್ ಗೊತ್ತೋ, ದೊಡ್ಡ ರಾಜಕಾರಣಿಯಾಗಿ ಸಾರ್ವಜನಿಕ ಸಭೆಗಳಲ್ಲಿ ನಿದ್ದೆ ಮಾಡ್ಬೋದು, ಅದು ಟಿವಿಲೂ ಬರ್ಬೋದು. ಒಂದ್ ನಿಮಿಷ ಇರೋ, ಅವನ ಎಬ್ಬಿಸ್ತೀನಿ. ಸುಬ್ಬು ಸುಬ್ಬು ಹೇಳೋ ಮೇಲೆ ಕೇಳೋ. ಗುಡ್ ಮಾರ್ನಿಂಗ್. ಬ್ಯಾಡ್ ಮಾರ್ನಿಂಗ್. ಬಾರು, ಬೆಳಗ್ಗೆಯಿಂದ ಇವ್ ನಿಮ್ಗೆ 10ನೇ ಸಲ ಗುಡ್ ಮಾರ್ನಿಂಗ್ ಹೇಳ್ತಾ ಇರೋದು. ಸುಬ್ಬು ಹೇಳೋ. ಗುಡ್ ಮಾರ್ನಿಂಗ್. ಓ ಸುಬ್ಬು, ಈಗ ನೀನ್ ಹೇಳಲಿಲ್ಲ ಅಂದ್ರೆ ಗುಡ್ಡನ್ ಮೇಲೆ ಕರ್ಕೊಂಡೋಗಿ ಕೆಳಗೆ ತಳ್ಳಿಬಿಡ್ತೀನಿ. ಹೇಳೋ. ಗುಡ್ ಮಾರ್ನಿಂಗ್. ಅಯ್ಯೋ ಸುಬ್ಬು, 5 ನಿಮಿಷ ಟೈಮ್ ಕೊಡ್ತೀನಿ, ನೀನೇನಾದ್ರೂ ಹೇಳಲಿಲ್ಲ ಅಂದ್ರೆ ತಣ್ಣೀರ್ ತಂದು ತಲೆ ಮೇಲೆ ಸುರಿಬಿಡ್ತೀನಿ, ಸೈಕಲ್ ಮುರ್ಬಿಡ್ತೀನಿ. ಸಿಟ್ಟು ಮಾಡ್ಕೊಂಡ್ಲ ನನಗೆ, ಯಾಕೆ ಹಿಂಗ ಇದು ಕಾಣಕತ್ತದು ಗೊತ್ತಾ ಹೋಲ್ತ. ಬನ್ನಿ ಗುಂಡಣ್ಣವ್ರೆ. ಎಲ್ಲಿ ಮೇಡಮ್ ನಾನು ನಿಮ್ ತಮ್ಮ? ಅವನ ಎಪ್ಸೋದಕ್ಕೆ ಪ್ರಯತ್ನ ಪಟ್ಟಿ ನಮ್ಮಿಂದ ಅಂತ ಆಗ್ಲಿಲ್ಲ. ಎಲ್ಲಿದ್ದಾನೆ? ಸೋಫಾ ಮೇಲೆ ಮಲಗಿದ ನೋಡಿ. ನೋಡ್ತಾ ಇರಿ, ಬೆಡ್ ಶೀಟ್ ಸಮೇತ ಕೆಳಗಡೆ ಬೀಳಿಸ್ತೀನಿ, ಎದ್ದೇಳ್ತಾನೆ, ಆಮೇಲೆ ಇಷ್ಟೊತ್ತು ಮಲಗಬಾರ್ದು ಅನ್ನೋ ಬುದ್ಧಿನೂ ಬರುತ್ತೆ. ಕೊಡೋಲಕಾಯ ಎದ್ದಳ. ಗುಡ್ ಮಾರ್ನಿಂಗ್ ರೀ ಗುಂಡಣ್ಣವ್ರೆ. ಸುಬ್ಬಾ ಸುಬ್ಬಾ, ಏನಾಯ್ತು ನಿಮ್ಗೆ? ಎದ್ದೇಳ ಮೇಲೆ. ರಾತ್ರಿ ಆಯ್ತ್ರಿ, ಬರ್ ಮಕ್ಕಳೋಣ. ರಾತ್ರಿ ಆಯ್ತು ಮಲಗೋಣ, ಇಂದು ನಮ್ಮ ಸುಬಾಣ. ಏ ಸುಬ್ಬಾ, ರಾತ್ರಿ ಅಲ್ಲ ಏನು ಅಲ್ಲ ಕಣೋ, ಹಗಲು ಕಣೋ ಇದು. ಏದವ್ರ, ಹಗಲೊತ್ ನಮ್ಮ ಮಕ್ಕಳಕ್ ಭಾರಿ ಮಜಾ ಬರ್ತೈತ್ರಿ, ಬರ್ರಿ ನನ್ ಜೊತೆ ಕಂಪ್ನಿ ಕೊಡ್ರಿ. ಸುಬ್ಬಾ ಬರ್ತಾ ಬರ್ತಾ ನಿನ್ ತಲೆ ಹಟ್ಟಿ ಜಾಸ್ತಿ ಆಯ್ತು. ಸುಬ್ಬು ಹಗ್ಲತ್ತಲ್ಲಿ ಮಲಗ್ಬಾರ್ದು ಕಣೋ. ಸುಬ್ಬು ಹೀಗೆ ನಿಂತಲ್ಲೇ ಕೂತಲ್ಲೇ ನಿದ್ದೆ ಮಾಡ್ತಾ ಇದ್ರೆ ದರಿದ್ರ ಬರುತ್ತೋ ಏನ ಮೇಲೆ? ಅಪ್ಪ, ಈ ರೀತಿ ನಿದ್ದೆ ಮಾಡ್ತಾ ಇದ್ರೆ ಬಾಡಿಗೂ ಒಳ್ಳೇದಲ್ಲ, ಬಾಡಿಗೂ ಒಳ್ಳೇದಿಲ್ಲ. ಹೇಳು ಸುಬ್ಬು, ಹೇಳು ಅಂದ್ರೆ. ಬೇಡ, ನೀನೇ ಅವ್ನ ಎಪ್ಸು, ಒಲೆ ಮೇಲೆ ಹಾಲಿಟ್ಟಿದ್ದೆ ನೋಡ್ಕೊಂಡ್ ಬರ್ತೀನಿ. ಏ ಸುಬ್ಬಾ ಎದ್ದೇಳು, ಏನಾಯ್ತು ನಿಂಗೆ? ಸುಬ್ಬಾ ನಾನು ಹೇಳಿ ನಿಂಗೆ ಅರ್ಥ ಆಗ್ತಿಲ್ವಾ? ಸುಬ್ಬಾ ಯಾಕೋ ಹುಷಾರಿಲ್ವೇನು ನಿಂಗೆ? ಆಂಟಿ, ಇವನ್ ಹತ್ರ ಏನ್ ಕೇಳಿದ್ರು ಇವನ್ ಬರೀ ಮಗ್ಗೆ ಹೇಳ್ತಾ ಇದ್ದಾನೆ. ಅಯ್ಯೋ ಸುಬ್ಬು, ಗೊತ್ತಾಯ್ತಪ್ಪ ನೀನು ಬೇಕು ಬೇಕು ಅಂತಾನೆ ಈ ರೀತಿ ಮಾಡ್ತಾ ಇರೋದು. ಹೌದಾ ಆಂಟಿ? ಹೌದು ವೇದ, ನಿನ್ ಭುಜದ ಮೇಲೆ ತಲೆ ಇಟ್ಟು ಮಲಗೋದಕ್ಕೋಸ್ಕರನೇ ಇವ್ರು ಈ ರೀತಿ ನಾಟ್ ಮಾಡ್ತಾ ಇದ್ದಾನೆ. ಭುಜ ಸಿಕ್ಕರೆ ಸಾಕು, ತಲೆ ಇಡೋರು ಸುಮಾರು ಜನ ಸಿಗ್ತಾರೆ. ದೂರ ನಡಿಯೋ. ಹೇಗುಂಡ, ಈ ತುಕ್ಕನ ತರಕಾರಿ ತಗೋ ಅಂತ ಮಾರ್ಕೆಟಿಗೆ ಕಳ್ಸ ಕಣ. ಯಾವ್ದಾದ್ರು ತರಕಾರಿ ಅಂಗಡಿಲಿ ಹಂಗೆ ಪಾಚ್ಕೊಬಿಟ್ನ? ಅದೊಂಥರ ನಿದ್ರಾ ಭ್ರಮಣ ರೋಗ ಕಣ. ಅವನು ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದು, ಎಲ್ಲಿಗೆ ಬೇಕಾದ್ರೂ ಬರ್ಬೋದು. ಆ ರೋಗನ ಔಷಧಿ ಕೊಟ್ಟೆ ವಾಸಿ ಮಾಡ್ಬೇಕಾ, ಇಲ್ಲಾಂದ್ರೆ ಪರ್ಮನೆಂಟ್ ಆಗಿ ಉಳ್ಕೊಂಡ್ಬಿಡುತ್ತೆ. ಆದ್ರೂ ಲೇ, ಮಾರ್ಕೆಟಿಂದ ಇಷ್ಟೊತ್ತಂಗ ಬೇಕೇನ ಬರಕ್ಕೆ? ನಾನು ಬರ್ತಾ ಆ ಕಡೆಯಿಂದನೇ ಬನ್ನ. ಬರ್ಬೇಕಾದ್ರೆ ಅವನು ತರಕಾರಿ ಅವ್ರ ಜೊತೆ ಚೌಕಾಶಿ ಮಾಡ್ಕೊಂಡು ಜಗಳ ಮಾಡ್ತಾ ಇದ್ದ. ತರಕಾರಿ ನಾಳು ಬ್ಯಾಗ್ ಆಗ್ತಾ ಇದ್ಲು, ಅದನ್ನ ನೋಡ್ಕೊಂಡು ಹಾಗೆ ಬಂದ್ಬಿಟ್ಟೆ. ಆದ್ರೆ ಅವ್ನು ಇಷ್ಟೊತ್ತಾಗ್ಲೇ ಬರ್ಬೇಕಿತ್ತಲ್ಲ. ಲೇ, ರಸ್ತೆ ಮಧ್ಯದಲ್ಲಿ ನಿಂತ್ಕೊಂಡು ತೂಕುಡ್ತಾ ಇದ್ದಾನ ಹೇಗೋ? ಪರಮ, ರಸ್ತೆ ಮಧ್ಯದಲ್ಲಿ ನಿಂತ್ಕೊಂಡು ತೂಕುಡ್ಸ್ಬಾರ್ದು ಕಣ. ಆಮೇಲೆ ಬಸ್ ಲಾರಿನ ಬಂದು ಹೊಡ್ಕೊಂಡೋಗ್ಬಿಟ್ಟು ಏನ್ ಮಾಡ್ತೀಯ ಪಾಂಡುರಂಗ? ಗುಡ್ ಮಾರ್ನಿಂಗ್ ರೀ ಗುಂಡಣ್ಣ. ಪರವಾಗಿಲ್ಲ ಕಣ, ನೀನು ಗುಂಡಂಗೆ ಗುಡ್ ಮಾರ್ನಿಂಗ್ ಹೇಳ್ತಾ ಇದೀಯ. ಪರಮ, ಕೊಡುಗುಲಕ ಮೊದಲನೇ ಬಾರಿಗೆ ನಾನು ಗುಡ್ ಮಾರ್ನಿಂಗ್ ಹೇಳ್ಬಿಟ್ಟ ಕಣ. ಅವನಿಗೆ ಗೊತ್ತಿರೋದು ಅದೊಂದೇ ಕಣ, ಯಾವಾಗ ಅಂದ್ರೆ ಅವಾಗ ಯಾರಿಗಂದ್ರೆ ಅವ್ರಿಗೆ ಗುಡ್ ಮಾರ್ನಿಂಗ್ ಹೇಳ್ತಾನೆ ಇರ್ತಾನೆ. ಹೋಗ್ಲಿ ಬಿಡ, ಅವನು ನನ್ ಗುಡ್ ಮಾರ್ನಿಂಗ್ ಹೇಳದ್ನಲ್ಲ ಅಷ್ಟೇ ಸಾಕು. ಅವನ ಮನೆಯಿಂದ ಹೊರಗೆ ಹೊರಟ್ರೆ ಸಾಕು, ಕುರಿ ಕೋಳಿ ಹಂದಿ ನಾಯಿ ಕುರಿ ದನ ಯಾವುದೇ ಸಿಗ್ಲಿ ಗುಡ್ ಮಾರ್ನಿಂಗ್ ಹೇಳ್ತಾನೆ. ಆ ಲಿಸ್ಟಿಗೆ ನೀನು ಸೇರ್ಕೊಂಡೆ. ಬಟ್ರ ಫುಟ ತರಕಾರಿ ತಂದನ? ತರಕಾರಿ ನಾನ್ ಸುಮ್ಮನೆ ಇರಲ್ಲ, ಮಾರ್ಕೆಟ್ ಇಂದ ಬರ್ತಾರ ನೀನು, ನಾನ್ ಇಲ್ಲೇ ಇದೀನಿ. ಯಾಕ್ ನೋಡ, ಖಾಲಿ ಇದೆ ಗುಂಡ. ಇವನು ನಿದ್ದೆ ಗಂಡಲ್ಲಿ ನಿಂತಲ್ಲ ಎಲ್ಲ ಮರ್ತು ಬಿಟ್ರೆ ಮುಂದೆ ಗತಿಯೇನೋ. ಕೈಪಲ್ಯ ತಗೊಂಡ್ರೆ ರೊಕ್ಕ ಕೊಟ್ಟಿ ನೆನಪೈತಿ, ಎಲ್ಲಿ ಮರ್ತೇನೋ ಗೊತ್ತಲ್ಲ. ಯಾವ್ದಕ್ಕೂ ಗುಂಡಣ್ಣವ್ರ ಕಿಸೆ ಚೆಕ್ ಮಾಡಿ. ರಾತ್ರಿ ಲೇಟ್ ಮಕ್ಕೊಂಡ್ ನಿನಗ್ ದಿನ ಹೀಗೆ ಶಂಕ ಹೊಡೆದು ಎಬ್ಸಕ್ ಆಗೋದಿಲ್ಲ, ಏನ್ ಕನಸ್ ಕಾಣ್ತಿರ್ತೀಯ? ಅದೇ ಗೊತ್ತಿಲ್ರಿ, ಕಣ್ಣು ಮುಚ್ಚಿದ್ರೆ ಸಾಕು ಕಣ್ ತುಂಬಾ ನಿದಿ ಬರ್ತೈತಿ. ಸಿನಿಮಾ ತೋರ್ಸಾರಲ್ಲ ಹಂಗ
ಕಾಣಿಸ್ಕೊಂಡಿರ್ತೈತಿ. ಮೊದ್ಲು ಬ್ಲ್ಯಾಕ್ ಅಂಡ್ ವೈಟ್, ಆಮೇಲೆ ಇಷ್ಮಣ್ಣ, ಆಮೇಲೆ ಕಲರ್ ಕಲರ್. ಏನ್ ಕನಸ್ಕೊಂಡ್ಯೋ? ಅದೇ ಏನವೇ ನೆನ್ಕೊಳ್ಕೊಳ್ತಾರೆ. ಏನ್ ಕನಸ್ಕೊಂಡ್ಯ ಸುಬ್ಬು? ಅಕ್ಕ ಏನೋರ್ಗೆ ಆರಾಮ ಇರ್ಲಿಲ್ಲ. ತಲೆಗೆ ಮಫ್ಲರ್ ಕಟ್ಕೊಂಡಿದ್ರ, ಮೂಗೆ ಆಂಟ್ಮೆಂಟ್ ಹಚ್ಕೊಂಡಿದ್ರ, ಕೆಂಪು ತನ್ನ ಮನಿ ಬರಾಕತ್ತಿದ್ರ. ಡೇ ಕುಳ್ಳ, ನಿನ್ನೆ ತಾನೇ ಅವಳ ಐಸ್ ಕ್ರೀಮ್ ತಿನ್ಕೊಂಡು ಆರಾಮಾಗಿ ನಮ್ಮ ಮನೆಯಿಂದ ಹೋಗಿದ್ದಾಳೆ. ಅಷ್ಟು ಬೇಗ ಆರೋಗ್ಯ ಕೆಡುತ್ತೇನೋ, ಕೆಮ್ಮು ನೆಗಡಿ ಬಂದ್ಬಿಡುತ್ತೇನೋ, ಎಂತದ್ದರಿದ್ರೆ ಕನಸು ಕಾಣ್ತೀಯ? ಸುಬ್ಬು, ನಿನ್ ಮಲ್ಗಿದ್ದು ಸಾಕು, ಕನಸು ಕಂಡಿದ್ದು ಸಾಕು, ಎಚ್ಚರ ಆಗೋ. ಇದನ್ ಬಿಟ್ಟು ಬೇರೆ ಉಪಯೋಗ ಆಗೋಂತ ಕೆಲಸ ಇದ್ರೆ ಮಾಡೋ. ಯಾಕೆ ಹೇಳ್ತೀರ ಮೇಡಮ್ ಅವರೇ? ರಾತ್ರಿ ದಿಢೀರಂತ 103 ಡಿಗ್ರಿ ಜ್ವರ ಏರ್ಬಿಡ್ತು. ವಿಪರೀತ ಕೆಮ್ಮು ನೆಗಡಿ ಕೈಗೆ ಸಿಕ್ಕಿದ್ದು ಮಾತ್ರ ನುಂಗ್ಸಿ ಒಳಗಿಸಿದ್ದಾಯ್ತು. ಈಗಲೂ ಜ್ವರ ಇದೆಯಾ? ಸುಬ್ಬ ಹೇಳ್ತಾರನೇ ಆಗೋಯ್ತಲ್ಲ. ಏನ್ ಹೇಳ್ದ? ಇವನ್ ಕನಸಿನಲ್ಲಿ ವೇದಂಗೆ ತುಂಬಾ ಜ್ವರ ಇತ್ತಂತೆ, ನೆಗಡಿ ಕೆಮ್ಮು ಎಲ್ಲ ಬಂದಿತ್ತಂತೆ, ತಲೆಗೆ ಮಫ್ಲರ್ ಸುತ್ಕೊಂಡು ಮೂಗಿಗೆ ಆಯಿಂಟ್ಮೆಂಟ್ ಹಾಕೊಂಡು ಕೆಂತ ಕೆಂತ ನಮ್ ಮನೆಗೆ ಬಂದಿದ್ಲಂತೆ. ಸುಬ್ಬ, ನೀನ್ ಹೇಳ್ದಾಗೆ ಆಗ್ತಿದ್ಯಲ್ಲ. ಸುಬ್ಬ, ನೀನ್ ಕಾಣ್ತಿರೋ ಕನಸೆಲ್ಲ ನಿಜ ಆಗ್ಬಿಟ್ರೆ ನಿನ್ನ ಹಿಡಿಯೋರೇ ಇಲ್ವೋ? ಹೌದು ಕಣೋ, ಬರೀ ಕನಸ್ ಕಂಡ್ರೆ ಸಾಲ್ದು, ಅದು ನನ್ಸಾಗ್ಬೇಕು. ಸುಬ್ಬ, ನೀ ನನ್ ಪರ್ವ ಕನಸ್ ಕಾಣೋ, ಮುಂದೇನಾಗತ್ತ ನೋಡ್ಕೊಳ್ಳೋಣ. ಏನ್ರಿ, ನನ್ ಕನಸ್ನಾಗ ನೀವು ಕಟ್ಟಿದ್ದೇ ಹೋಲ್ದವ್ರ ಕಾಣ್ಬೇಕನ್ರಿ? ಈಗ ಹಳೆ ಗಂಡನ್ ವಿಷಯ ಯಾಕೆ? ಗುಡ್ ಮಾರ್ನಿಂಗ್. ಪರಮ ಬೇಗ ಬಾರ, ನನ್ನ ಕೋರ್ಟ್ ಟೈಮ್ ಆಗ್ತಾ ಇದೆ, ನಿನ್ನ ನನ್ಗೆ ಡ್ರಾಪ್ ಮಾಡೋಗ್ತೀನಿ. ಇರೋ ಬರ್ತೀನಿ, ಯಾಕೆ ಅರ್ಜೆಂಟ್, ರೆಡಿ ಆಗ್ತಿದ್ದೀನಿ. ತುಂಬ ಇಂಪಾರ್ಟೆಂಟ್ ಕೇಸ, ಗೆದ್ರೆ 100,000, ಸೋತ್ರ ಪಿತೃಪಕ್ಷ. ಇದೆಲ್ಲಿಂದ ಬಂತು? ಈಗ ಇಲ್ಲಿಂದ. ನೀವೇನ್ರಿ ಗೊಂಡು, ನೀವ್ ಇಷ್ಟೊಂದೆಲ್ಲ ಕೇಸ್ ಕೇಳ್ತೀರಾ? ಗೆದ್ದು ಖುಷಿಗೆ ಸ್ವಲ್ಪ ತಿಂಡಿ ತೀರ್ತ ಹೋಗ್ಲಿ, ಒಂದ್ ಮೊಳ ಮಲ್ಗೆ ಹೋಗ್ತಾರದಲ್ವೇನ್ರಿ? ನಾನ್ಯಾಕ್ರಿ ಒಂದ್ ಮೊಳ ಮಲ್ಗೆ ಹೋಗಿ ಕಟ್ಸ್ಕೊಂಬರ್ಲಿ? ನನ್ನ ಹೆಂಡತಿ ಎಲ್ಲೋ ಇದ್ದಾಳೆ. ಹೆಂಡತಿಗೆ ಕೊಡ್ಬೇಕು ಅಂತ ಏನ್ ಶಾಸ್ತ್ರ ಇದೆಯಲ್ಲಿ? ಯಾರಿಗೆ ಬೇಕಾದ್ರೂ ಕೊಡ್ಬೋದು, ನನ್ಗೆ ಕೊಡ್ಬೋದಪ್ಪ. ಅವ್ನ್ ಫೋಟೋಗೂ ಏರಿಸ್ಬೋದು, ಬೇಡ ಅಂದ್ರೆ ಮರದ ಬುಡ್ದಲ್ ಬಿಸಾಕ್ಬೋದು, ಇಲ್ಲಾಂದ್ರೆ ಮನೆ ತೋರ್ಣಕ್ಕೆ ಅಲಂಕಾರ ಮಾಡ್ಬೋದು. ನನಗೆ ಯಾವ ಅಲಂಕಾರನು ಬೇಡ್ರಿ. ಹೋಗ್ಲಿ ಬಿಡಿ, ಹೋಗ್ ಬನ್ನಿ. ಈ ಕೇಸಲ್ಲಿ ನೀವ್ ಗೆದ್ದೆ ಗೆಲ್ತೀರಾ ಅನ್ನೋ ಭರವಸೆ ನನಗಿದೆ. ಕೈ ಕೊಡ್ಲಾ? ನಾನ್ ನಿಮ್ಗ್ ಕೈ ಕೊಡಲ್ಲ ರೀ. ನನಗೂ ಅದೇ ಬೇಕಾಗಿದ್ದು ರೀ. ಬಾಯಿ ಹಾಕೋ ಕುಸು. ನಮ್ಮ ಮಾವನವ್ರು ಬಂದು ಹೋದ್ರೆ ಇಲ್ಲೇ ಇದಾರೆ ನೋಡು. ಏನ್ ಕನಸ್ ಕಂಡ್ಯೋ? ಇವ್ರ ಕೋರ್ಟ್ನಾಗ ಭಾರಿ ಮಸ್ಕೋಲ ಮಾಡಿದ್ರಿ. ಜಡ್ಜ್ ಕಣ್ಣಾಗ ನೀರ್ ಪಡವಲ್ಕ. ನಾನೆಲ್ಲ ಕೇಸಲ್ಲೂ ಅದೇ ತರ ಸೆಂಟಿಮೆಂಟ್ ಪ್ಲೇ ಮಾಡ್ತೀನ. ಜಡ್ಜ್ ಸಾಹೇಬ್ ಒಪ್ಲೇಬೇಕು, ನನ್ನ ಕಡೆ ನ್ಯಾಯ ಕೊಡ್ಲೇಬೇಕು. ಇವ್ರು ಮಾತಾಡಿ 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 ಜಡ್ಜ್ಗೆ ಬೇಸರ ಆಗೋದ ಕೇಸ್ ಕೈಗೊಂಡೈತೆ. ನನ್ನ ಕನಸ್ನಾಗ ಇವ್ರ ಕೇಸ್ ಓದಾಬಿಡ್ರಿ. ಪಡವಲ್ಕ, ಇನ್ನೊಂದು ಸಾರಿ ಈ ತರ ಮಾತಾಡಿ ತೆಗೆದು ಬಾರಿಸ್ಬಿಟ್ಟನೆ. ಏನ್ ಹೇಳ್ತಾರೆ ಮೇಡಮ್? ಬರೀ ಅಪಶಕುನ ನುಡಿತಾ ಇದ್ದಾನೆ. ಶಕುನ ನಮ್ದೇ ಇರೋ, ಅಪಶಕುನ ನಂಬಾರ್ದಪ್ಪ. ಮುಂದೆ ಏನಾಗುತ್ತೆ ಅಂತ ಕೇಳಿ ನೋಡೋಣ. ಆಯ್ತು ಹೇಳಪ್ಪ, ಏನಾಯ್ತು? ಪುಟ್ಟಣ್ಣವ್ರೆ, ನೀವು ಕೇಸ್ ಕೇಳ್ತಾನಂತೆ ಕೋರ್ಟಿಗೆ ಹೋದ್ರಿ, ಆದ್ರೆ ನೀವು ಸೋತ್ರಿ. ವಾಪಸ್ ಬರುವಾಗ ನಿಮ್ ಕ್ಲೈಂಟ್ ನಂದು 100,000 ರೂಪಾಯಿ ಖರ್ಚಾಗೈತಿ, ಕೊಡ ಅಂತ ನಿಂತ್ರೆ. 100,000? ಪಾಪ ಸುಬ್ಬು, ಪುಟ್ಟಣ್ಣವ್ರು ಅಷ್ಟು ದುಡ್ಡ ಎಲ್ಲಿಂದ ತಗೊಂಡ್ ಬರ್ತಾರೆ? ಮುಂಚಿತವಾಗಿ ತಿಳ್ಕೋಬಾರ್ದು, ಉತ್ಸಾಹನೇ ಹೊರಟೋಗ್ಬಿಡುತ್ತೆ. ಇವನ್ ಇಷ್ಟೆಲ್ಲ ಹೇಳದ ಮೇಲೆ ನಾನು ಕೋರ್ಟ್ ಹೋಗಿ ಹೇಗ್ ಆರ್ಗ್ಯೂ ಮಾಡಿ ಹೇಗ್ ಕೇಸ್ ಗೆಲ್ಲಿ? ಎಲ್ಲೂ ಪ್ರಶ್ನೆನೇ ಇಲ್ಲ. ಆಂಟಿ ಆಂಟಿ ಆಂಟಿ, ಏನೇ ವೇದ? ನಮ್ ಭಾವ ಇನ್ನು ಮನೆಗೆ ಬಂದಿಲ್ಲ, ಇಷ್ಟೊತ್ತೆಲ್ಲ ಕೋರ್ಟ್ ಮುಗಿಸ್ಕೊಂಡ್ ಬರ್ಬೇಕಿತ್ತಲ್ವಾ? ದಿನ 5:00 ಬಂದ್ಬಿಡೋರು, ಇವತ್ತಾಕ್ ಇನ್ನು ಬಂದಿಲ್ಲ. ಗೊತ್ತಿಲ್ಲ ಆಂಟಿ, ನಂಗಂತೂ ತುಂಬಾ ಭಯ ಆಗ್ತಿದೆ. ಫೋನ್ ಮಾಡೆ? ಫೋನ್ ರಿಸೀವ್ ಮಾಡ್ತಿಲ್ಲ. ಅದಕ್ಕೆ ಹೀಗೆಲ್ಲ ತೊಂದ್ರೆ ಆಗೋದು. ನನ್ನ ಕನಸ ಏನ್ ನಡೀತೈತೆ, ಅದ ನಿಜ ಜೀವನ ನಡೀತೈತೆ, ಅದನ್ನ ಹೇಳಿದೆ ಅಷ್ಟೇ. ಸಾಕಪ್ಪ ಸಾಕು, ಬೇಡವೇ ಬೇಡ ಈ ಕೇಸ್. ಸರ ಹೋಗ್ಬಿಡ್ತ್ರಿ, ಜೀವ ಉಳಿತಲ್ಲ. ಕೇಸ್ ಅವ್ರ ಕಡೆ ಆಗ್ಬಿಡ್ತ್ರಿ. ಹೋಗ್ಲಿ ಬಿಡ್ರಿ, ಜೀವನದಲ್ಲಿ ಸೋಲು ಗೆಲುವು ಎಲ್ಲ ಇದ್ದಿದ್ದೆ. ಅಯ್ಯೋ, ಈ ಕೇಸಲ್ಲಿ ನಾನು ಗೆದ್ದೇ ಗೆಲ್ತೀನಿ ಅನ್ಕೊಂಡಿದ್ದೀರಿ?
ಒಂದೇ ಒಂದು ಪಾಯಿಂಟ್ ಅಲ್ಲಿ ಆಪೋಸಿಷನ್ ಲಾರದ ಮೇಲ್ಗೈ ಆಗ್ಬಿಡ್ತು. ಅವನು ಎದ್ದ, ನಾನು ಬಿದ್ದೆ. ನನ್ನ ಮುಖದ ಮೇಲಿರೋ ನಕ್ಷತ್ರಗಳು ನೋಡಿದ್ರೆ ಗೊತ್ತಾಗ್ತಲ್ವಾ ಮೇಡಮ್ ಅವ್ರೆ, ಸೋತು ಬಿಟ್ಟು. ಅದಕ್ಕೆ ಯಾಕ್ರಿ ಹೇಳ್ತೀರಾ? ಗಂಡಸ್ತಾನ ಮೈಕೈಲ್ಲ ಸಿಕ್ಕಾಪಟ್ಟು ನೋವಾಗ್ತಾ ಇದ್ದಾರೆ. ಯಾರು ಹೊಡೆದು ಕಳ್ಸಿದ್ರು? ನನ್ನ ಕೇಸ್ ಸೋತು ರಸ್ತೆಯಲ್ಲಿ ನಡ್ಕೊಂಡ್ ಬರ್ತಾ ಇದ್ನ, ನನ್ನ ಕ್ಲೈಂಟ್ಗಳು ಇಬ್ರು ಎದುರುಗಡೆ ಬಂದು ನಿಂತ್ಕೊಂಡ್ರು. ಏನಣ್ಣ ನೀವಿಲ್ಲಿ? ಕೇಸ್ ಗೆಲ್ತೀನಿ ಗೆಲ್ತೀನಿ ಅಂತ ಹೇಳ್ಬಿಟ್ಟು 1 ಲಕ್ಷ ರೂಪಾಯಿ ಫಿಕ್ಸಿದ್ದೀರಿ. ಬೆಳಿಗ್ಗೆ ಕೂಡ ಕೇಸ್ ನಮ್ದೇ ಆಗುತ್ತೆ, ಇನ್ನೂ 1 ಲಕ್ಷ ರೂಪಾಯಿ ರೆಡಿ ಮಾಡ್ಕೊಳ್ಳಿ ಅಂತ ಅಂದ್ರೆ ನಾನೇನು ಮಾಡ್ಲಣ್ಣ? ನನ್ನ ಹತ್ರ ಎಷ್ಟು ಪಾಯಿಂಟ್ ಇದೆ ಅಷ್ಟು ಪಾಯಿಂಟ್ ಹಾಕಿದೆ, ಆದ್ರೆ ಕೇಸ್ ಅವ್ರ ಕಡೆ ಆಗ್ಬಿಡ್ತಲ್ಲ. ನಿಮ್ಮನ್ ನಂಬ್ಕೊಂಡು ಕೇಸ್ ಕೊಟ್ವಲ್ಲ, ನಮಗ್ ಬುದ್ಧಿ ಇಲ್ಲ. ನೀವ್ ಮಾಡಿರೋ ತಪ್ಪು ಏನ್ ಮಾಡ್ತೀವಿ ಗೊತ್ತಾ? ಏನ್ ಮಾಡ್ತೀರಾ? 1 ಲಕ್ಷ ರೂಪಾಯಿ ಇಡೋವರೆಗೂ ನೀನ್ ಹೊಡಿತಾನೆ ಇರ್ತೀವಿ. ಹಾಗಾದ್ರೆ 1 ಲಕ್ಷ ರೂಪಾಯಿ ಇಡು. ನಿಂತ ನಿಲ್ವಲ್ಲ 1 ಲಕ್ಷ ರೂಪಾಯಿ ಕೇಳಿದ್ರೆ ಎಲ್ಲಿಂದ ಹಣ ಕೊಡ್ಲಿ? ಒಂದು ಕೆಲಸ ಮಾಡಿ, ಅಣ್ಣ ಇದು 30,000 ರೂಪಾಯಿ ಹೋಗುತ್ತೆ, ಇನ್ನು 70,000ಕ್ಕೆ ಬಾಂಡ್ ಬರ್ಕೊಡ್ತೀನಿ. ದಯವಿಟ್ಟು ನನ್ನ ಜೀವ ಉಳಿಸ್ಬಿಡ್ರಣ್ಣ. ಏಯ್, ಇದು ಬಡ್ಡಿಗಾಯ್ತು, ಅಸಲು ಬಾಕಿ ಐತೆ. ಇದು ತುಂಬಾ ಅನ್ಯಾಯ. ಹೌದು, ಅವ್ರ ಈ ರೀತಿ ಮೋಸ ಮಾಡಬಾರ್ದಾಗಿತ್ತು. ಸುಬ್ಬಾ ಕಾಣೋ ಕನ್ಸೆಲ್ಲ ನಿಜ ಆಗ್ತಿದ್ಯಲ್ಲ. ಸುಬ್ಬಾ ಯಾರು ಏನ್ ಬೇಕಾದ್ರೂ ಅನ್ಕೊಳ್ಳಿ, ನೀನ್ ಮಾತ್ರ ಕನಸು ಕಾಣೋದನ್ನ ನಿಲ್ಲಿಸ್ಬೇಡ್ವ. ಸುಬ್ಬು, ನಾನೇ ನಿನ್ನ ಇನ್ನೂ ಚೆನ್ನಾಗಿ ನೋಡ್ಕೊಳ್ತೀನಿ. ಸುಬ್ಬಾ, ನೀನ್ ನನ್ ಪರ್ವ ಕನಸು ಕಂಡ್ರೆ ನನ್ಗ ಅನುಕೂಲ ಆಗುತ್ತೆ ಕಣೋ. ಏನು ಯೋಚನೆ ಮಾಡ್ಬೇಡುವ, ನಾನು ಗಸಗಸೆ ಪಾಯಸ ಮಾಡ್ಕೊಡ್ತೀನಿ, ಕುಡ್ದು ತಂಪಾಗಿ ಮಲ್ಕೋ, ತುಂಬಾ ಕನಸು ಕಾಣ್ಬೋದು. ಅವನು ಕನಸು ಕಾಣಕ್ ಶುರು ಮಾಡ್ಬಿಟ್ಟೆ, ನನಗ್ ಬಿದ್ದಂಗೆ ನಿಮ್ಗೂ ಏಟ್ಗಳು ಬೀಳುತ್ತೆ. ಬಾಬಾ, ತುಂಬಾ ನೋವಾಗ್ತಿದ್ಯಾ? ಅದನ್ನ ಯಾಕಮ್ಮ ಕೇಳ್ತೀಯಾ? ಎಲ್ಲ ಕಡೆ ಮೂಗೇಟು, ಎಲ್ಲ ಮುಟ್ಟಿದ್ರು ಬಾಯ್ ಪಡ್ಕೊಳಂಗ ಆಗ್ತಾ ಇದ್ಯಾ. ಕಡಲೆ ಇನ್ನೊಂದ್ಸಲ ನಾನು ಮುಂದ್ ಕುಡಿರಿ, ಕಡಲೆ ಹಾಕ ಹುಡ್ಗಲ ಕೆರೆಗೆ ಮುಳುಗಿಸ್ಬಿಡ್ತೀನಿ. ನಮ್ ಸುಬ್ಬು ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ನನಗ್ ಗೊತ್ತಿಲ್ಲಮ್ಮ. ಪ್ರಶ್ನೆ ಕೇಳ್ರಿ. ಏನಂತ? ನಮ್ಗೆ ಯಾವಾಗ ಒಳ್ಳೇದಾಗುತ್ತೆ, ನಮ್ಗೆ ಯಾವಾಗ ಕೈ ತುಂಬಾ ದುಡ್ಡು ಬರುತ್ತೆ, ನಮ್ ಮನೆಗ್ ಯಾವಾಗ ಪುಟ್ಟು ಪಾಪ ಬರುತ್ತೆ ಅಂತ ಕೇಳ್ರಿ. ತಲೆ ಕೆಡ್ಸ್ಬಿಡ, ಸುಮ್ನೆ ನಿಂತ್ಕೊಳಮ್ಮ. ಸುಬ್ಬಾ ತಗೊಳೋ ಗಸಗಸೆ ಪಾಯಸ. ಪೂರ್ತಿ ಕನಸು ಕಾಣ್ಬೇಕು, ನನ್ನ ಮದುವೆ ಆಗೋವರೆಗೂ ಬಿಡ್ಬಾರ್ದು ಕಣೋ. ಆ ತರ ಊಹಿಸ್ಕೊಂಡು ಮಲ್ಕೊಂಡು ಕನಸು ಕಾಣೋ, ಯಾಕಂದ್ರೆ ನೀನ್ ಕಂಡಿದ್ ಕನಸೆಲ್ಲ ನಿಜ ಆಗತ್ತಲ್ವೇನೋ. ಇನ್ಯಾರು ಮತ್ತೆ ನಿನ್ ಬಗ್ಗೆ ಕನ್ಸ್ ಶುರು ಆಗಿದ್ಯಾ? ಬೇಡ ಅಂತ ಹೇಳ, ಬೀಳೋ ಕನ್ಸಿಗೆ ಚೆಕ್ ಪೋಸ್ಟ್ ಇಲ್ಲ ಕಣ. ಅಲ್ಲೇ ಪರಮ, ಅವನು ಕನಸು ಕಾಣಕ್ ಶುರು ಮಾಡ್ತಾನೆ, ಅದು ಎಲ್ಲೆಲ್ಲೋ ಲಿಂಕ್ ಇರುತ್ತೆ, ಅದೆಲ್ಲ ನಿಜ ಆಗುತ್ತೆ. ಪ್ಲೀಸ್ ಬೇಡ ಅಂತ ಹೇಳ. ಬಾಮ್ಮ, ನಾಗೋಲಿ ನಿಮ್ಗೆ ಗಸಗಸೆ ಪಾಯಸ ಕೊಡ್ತಿದ್ದೆ ಅಪ್ಪ ಮಂಕುರಮ್ಮ. ಗುಂಡನವ್ರಿಗೂ ನಾಗೋಲಿಯವ್ರಿಗೂ ಮೈಯಾದಾರಂಗ್ ಕನಸು ಕಾಣ್ಬೇಕಂತ. ಇವತ್ತೊಂದಿವಸ ನಿದ್ರೆ ಮಾಡ್ಬೇಕಣ್ಣ. ಪ್ಲೀಸ್ ಆದ್ಮಮ್ಮ, ನಿನ್ ಮಾತಿಗೆ ಬೆಲೆ ಕೊಡ್ತೀನಿ. ಅದು ಕಣ ಬೇಕಾಗಿರೋದು. ಗುಡ್ ನೈಟ್. ದೇವ್ರೆ, ನಾನು ನಿನ್ ಬೆಳಗ್ಗೆಯಿಂದ ಪೂಜೆ ಮಾಡ್ತಾ ಇದ್ದೀನಿ, ಇವತ್ ಸುಬ್ಬನ್ ಕನ್ಸಲ್ಲಿ ಯಾವ್ದಾದ್ರೂ ಒಳ್ಳೆ ವಿಷಯ ಬಂದಿರೋ ಹಾಗೆ ಮಾಡಪ್ಪ. ಆ ವಿಷಯ ಕೇಳಿ ಮನೆಯವ್ರು ಖುಷಿ ಆಗದೆ ಹೋದ್ರು ನನಗಂತೂ ಖುಷಿ ಆಗೋಂಗ್ ಮಾಡಪ್ಪ. ಆಗ್ಬೋಲೆ, ಏನ್ ಇವತ್ ದೇವ್ರಿಗೆ ಮಸ್ಕ ಹೊಡಿತಿದ್ಯಾ? ಹೆಣ್ಮಕ್ಳು ಪೂಜೆ ಪುನಸ್ಕಾರ ಮಾಡ್ತಿರೋದ್ರಿಂದಾನೆ ಗಂಡಸರು ಸಂತೋಷ ಸಮಾಧಾನದಿಂದಿರೋದು. ನಾವೇನಾದ್ರೂ ದೇವ್ರನ್ನ ಬಿಟ್ಬಿಟ್ಟಿದ್ರೆ ಈ ಪ್ರಪಂಚ ಏನಾಗೋದು? ಅಲ್ಲ, ಬೆಳಗ್ಗೆ ಪೂಜೆ ಶುರು ಹಚ್ಕೊಂಡ್ಬಿಟ್ಟಿದ್ರಲ್ಲ, ಏನ ಕಾರಣ? ನಾನು ವಿಚ್ಛೇದನ ತಗೊಂಡು ಸುಮಾರು ತಿಂಗಳಾಯ್ತು, ಒಂದ್ ತಿಂಗಳಲ್ಲಿ ಮದ್ವೆ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೆ. ನೀವು ಏನಾದ್ರೂ ವ್ಯವಸ್ಥೆ ಮಾಡ್ತೀರಾ ಅಂತ ಕಾದಿದ್ದೆ, ಆದ್ರೆ ಅದು ಆಗ್ಲಿಲ್ಲ. ಅದಕ್ಕೆ ಸುಬ್ಬನ್ಗೆ ಕನಸು ಕಾಣಕ್ ಹೇಳಿದ್ದೀನಿ, ಈಗ ಅವ್ನು ಬರ್ತಾನೆ, ಕನಸಿನ ಬಗ್ಗೆ ಹೇಳ್ತಾನೆ. ಸುಬ್ಬ ಏನಾಯ್ತು?
ಏನ್ ಕನಸ್ಕೊಂಡ್ಯೋ, ಕನಸು ನಂದಾಗಿದ್ರೆ ಮಾತ್ರ ಹೇಳು. ನನ್ನ ಕನಸಾಗ ಗುಂಡನವ್ರು ನಿಮ್ಮಿಂದ ತಪ್ಪಿಸ್ಕೊಳಕ್ ಪ್ರಯತ್ನ ಪಟ್ರೆ ಆದ್ರೆ ಆಗ್ಲಿಲ್ಲ. ಅವ್ರು ಬ್ಯಾಡ 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 ಅಂದ್ರು ನೀವು ಬೆಣ್ಣ ಹತ್ಕೊಂಡು ಹೋದ್ರಿ. ಕಡೆಗೆ ನೀವಿಬ್ರು ತಗ್ಲಾಕೊಂಡೆ ನಾನು, ತಗ್ಲಾಕೊಂಡೆ ನಾನು ಬಾಯ್ ಬಡಿಕೆ ನೋಗೋಲಿ ತಳ್ಳಿ ತಗ್ಲಾಕೊಂಡೆ. ಡಾನ್ಸ್ ತುಂಬಾ ಚೆನ್ನಾಗಿತ್ತಲ್ವಾ? ನಿಮಗೂ ಅದೇ ಕನಸು ಬಿದ್ದಿತ್ತೇನ್ರಿ? ಇಬ್ರಿಗೂ ಒಂದೇ ತರದ ಕನಸು ಬಿದ್ದಿದೆ ಅಂದ್ರೆ ಇಬ್ರು ಮನಸ್ಸಿನಲ್ಲಿರೋದು ಒಂದೇ ವಿಷಯ. ಸ್ವಲ್ಪ ಸುಮ್ಮನೆ ಇರೋ, ಎಲ್ರು ಕಾಫಿನ ಬೈಟು ಮಾಡ್ಕೊಂಡ್ ಕುಡಿದ್ರೆ ನೀವಿಬ್ರು ಕನಸನ್ನೇ ಬೈಟು ಮಾಡ್ಕೊಂಡ್ ಬಿಟ್ಟಿದ್ರ. ಮುಂದಿನ ಭಾಗ ಏನು ಅಂತ ತಿಳ್ಕೊಳೋಣ. ಸ್ವಲ್ಪ ಸುಮ್ಮನೆ ಇರೋ. ಲೇ ಬೆಣ್ಣೆ ಹಣ್ಣು, ಮುಂದೇನಾಯ್ತು ಹೇಳ. ಸ್ವಲ್ಪ ಸುಮ್ಮನೆ ಇರ್ತೀರಾ? ಯಾವಾಗ್ಲೂ ಅವ್ರ ಬಗ್ಗೆನೇ ಕೇಳ್ತಿರೋ, ಸುಪ್ಪು ನಮ್ ಬಗ್ಗೆನೆ ಸ್ವಲ್ಪ ಹೇಳ. ಆನೆ ತಂದ್ರೆ ಸಾಕಾಗುತ್ತಾ? ಹೇಳ್ಬಾರ್ದು, ಆನೆ ಲಕ್ಷ್ಮಿ ಸ್ವರೂಪ. ಆನೆ ಕನ್ಸಲ್ ಬಂದ್ರೆ ದುಡ್ಡು ಬರುತ್ತಂತೆ. ಅಯ್ಯೋ, ಬಂದ್ ಕಾಲಕ್ ನೋಡ್ಕೊಂಡ್ರೆ ಆಯ್ತು ಬಿಡು. ರೀ ಸುಬ್ಬು, ಕನ್ಸಲ್ ಬಂದಿದ್ದೆಲ್ಲ ನಿಜ ಆಗುತ್ತೆ. ಸುಬ್ಬು ನಿಜ ಹೇಳೋ, ನಿನ್ ಕನ್ಸಲ್ ಬಂದಿದ್ದು ಆನೆನೋ ಗೇಂಡ ಮೃಗನ? ಹಲೋ, ಹಾ ಚೆನ್ನಾಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ. ಹಾ ಪಾರು, ಇಲ್ಲೇ ಇದ್ದಾಳೆ, ಒಂದ್ ನಿಮಿಷ ಕೊಟ್ಟೆ. ಕಮ್ಮ, ನಿಮ್ಮ ಊರಿಂದ? ನಾನು ಪತಿ ಪರಮೇಶ್ವರನ್ ಪತ್ನಿ ಪಾರ್ವತಿ ಮಾತಾಡ್ತಾ ಇರೋದು. ಹೇಳಿದಾಳಪ್ಪ, ಏನು ಆಸ್ತಿನ ಎರಡ್ ಭಾಗ ಮಾಡ್ತಾ ಇದ್ದೀರಾ? ನನ್ ಪಾಲು ಚಿನ್ನ ಕೊಡ್ತೀರ? ಎಷ್ಟು? 600 ಲಕ್ಷ. ರೂಪಾಯಿ ಕಚ್ಚಿ ಕೇಳಿದ್ದಲ್ಲ, ತಗೋ ಇಟ್ಕೋ. ಇನ್ನು ಬೇಕಾ? 200 ರೂಪಾಯಿ ತೋಳಮ್ಮ ಇಟ್ಕೋ. ಅಲ್ಲಿಗೆ ಸುಪ್ಪ ಕಾಣೋ ಕನಸೆಲ್ಲ ನಿಜ ಆಗುತ್ತೆ ಅಂತ ಆಯ್ತು. ಅವನು ಪಾಡ್ಗ, ಅವ್ನು ಕನಸು ಕಾಣ್ತಾನೆ, ಹಾಗಂತ ನೀವು ಕನಸು ಕಾಣಕ್ ಶುರು ಮಾಡ್ಬಿಡ್ಬೇಡಿ. ಹೇಳಕ್ ಆಗೋದಿಲ್ಲ ರೀ, ನಂಗೂ ಪುರ್ಸೊತ್ತಿರುತ್ತೆ. ನಾನು ಗಸಗಸೆ ಪಾಯಸ ಮಾಡ್ಕೊಂಡು ಕುಡಿತೀನಿ. ನೀವು ಪಾಯಸ ಕುಡಿತೀರೇನ್ರಿ? ಹೂನ್ರಿ, ಬಂದ್ರೆ ನಿಮ್ಗೂ ಪಾಯಸ ಕುಡಿಸ್ತೀನಿ. ಇಬ್ರು ಪಾಯಸ ಕುಡಿದು ಒಟ್ಟಿಗೆ ಕನಸು ಕಾಣೋಣ. ಎಲ್ಲರಿಗೆ ಗುಡ್ ಮಾರ್ನಿಂಗ್. ಸುಬ್ಬು, ಯಾರ ಬಗ್ಗೆ ಕನಸು ಬಿದ್ದಿತ್ತು? ನನ್ ಬಗ್ಗೆ ಅಲ್ವೇನೋ? ಅಲ್ಲ, ನನ್ ಬಗ್ಗೆ ಅಲ್ವಾ ಸುಬ್ಬು? ಮಾಮನ್ ಬಗ್ಗೆ ಕನಸ್ಕೊಂಡೆ. ಮಾಮಾ, ಒಂದು ಲಕ್ಷ ರೂಪಾಯಿ ಸಾಲ ಸಿಕ್ಕಿದೆ, ಅದಕ್ಕೆ 1 ಲಕ್ಷ ರೂಪಾಯಿ ಸಬ್ಸಿಡಿ ಮಂಜೂರು ಆಗಿದೆ. ನಾನು 1 ಲಕ್ಷ ರೂಪಾಯಿ ಸಾಲ ತಗೊಂಡ್ರೆ ನಿನ್ ಗೊತ್ತಾನೆ, ಅದಕ್ಕೆ 1 ಲಕ್ಷ ರೂಪಾಯಿ ಸಬ್ಸಿಡಿ ಸಿಗೋ ಸಾಧ್ಯತೆ ಇದೆ ತಾನೆ? ಆ ಸ್ಕೀಮ್ ಜಾರಿಗೆ ಬರ್ತಾ ಇದೆಯಲ್ಲ ನೋಡ, ಅವನೇನೋ ಕೆದ ತೆಗಿತಾನೆ. ಹೌದು ಪರಮೇಶ. ಸುಬ್ಬ, ಏನ್ ಕನಸ್ಕೊಂಡ್ಯೋ? ಮಾಮಾ, ನೀ ಬ್ಯಾಂಕ್ನಾಗ ಸಾಲ ತಗೊಂಡಿದ್ದಲ್ಲ, ಆ ಮ್ಯಾನೇಜರ್ ಫೋನ್ ಮಾಡಿದ್ರೆ ಆ ಸಬ್ಸಿಡಿ ನಿನಗೆ ಅನ್ವಯಿಸಂಗಿಲ್ಲ ಅಂತ, ಹಿಂಗಾಗಿ 1 ಲಕ್ಷ ರೂಪಾಯಿ ಜೊತೆಗೆ ಬಟ್ಟೆನ ಸೇರಿಸಿ ಕೊಡ್ಬೇಕಂತ. ಏ ಪರಮ, ಏನಾಯ್ತು? ನಿನ್ ಕುರ್ಚಿ ಮೇಲೆ ಮಿರ್ಚಿ ಇಟ್ಬಿಟ್ಟ. ಈ ಕನಸು ಯಾಕೋ ತುಂಬಾ ಡೇಂಜರಸ್ ಆಗಿದೆ. ಮೊದ್ಲು ಆ ಸ್ಕೀಮ್ ಬಗ್ಗೆ ತಿಳ್ಕೊಳ್ಳ. ಸ್ಕೀಮ್ ಬಗ್ಣ ಚೆನ್ನಾಗ್ ತಿಳ್ಕೊಂಡಿದೀನಿ ಕಣ. 1 ಲಕ್ಷ ಸಾಲಕ್ಕೆ 1 ಲಕ್ಷ ಸಬ್ಸಿಡಿ ಸಿಗುತ್ತೆ, ಸರ್ಕಾರ ಸಾಲ ಮನ್ನಾ ಮಾಡುತ್ತೆ ಕಣ. ಇವತ್ತು ಇವನು ಭವಿಷ್ಯ ಸುಳ್ಳು ಅಂತ ಪ್ರೂವ್ ಆಗುತ್ತೆ ನೋಡು. ಹಲೋ ಸರ್. ಹಾ ಮ್ಯಾನೇಜರ್ ಸರ್, ನಮಸ್ಕಾರ ಸರ್. ಹೇಳಿ ಸರ್. ಏನಾಯ್ತು? 32 ಕಾಣ್ತಾ ಇತ್ತು, 16 ಆಯ್ತು, 8 ಬಂದು ಕ್ಲೋಸ್ ಆಗ್ಬಿಡ್ತಲ್ಲ. ಲೇ ಗುಂಡ, ಈ ಸಬ್ಸಿಡಿ ಸ್ಕೀಮ್ ಇರೋದು ಹಳ್ಳಿಯವ್ರಿಗೆ ಮಾತ್ರ ಅಂತ ಕಣ, ಸಿಟಿಲಿರೋರ್ಗಲ್ಲ. ಹಾಗಾಗಿ ನಾನ್ ತಗೊಂಡ್ರೆ 1 ಲಕ್ಷ ರೂಪಾಯಿ ಸಾಲನ ಬಡ್ಡಿ ಸಮೇತ ತೀರಿಸ್ಬೇಕಂತ ಕಣ.